ನಿಮಗೆ ಮಿಸ್ಟರ್ ಯತ್ನಾಳ್ ಅವರೇ, ನೀವು ಸೀರಿಯಸ್ ಮಿನಿಸ್ಟರ್ ಆಗಿದ್ದೀರಿ, ನಿಮ್ಗೆ ಸೀರಿಯಸ್ನೆಸ್ ಅಲ್ಲ ಸರ್. ಈಗ ಕೇಂದ್ರದ ಮಂತ್ರಿ ಆಗಿದ್ದವರು ಏನಂತ ಗೊತ್ತಿರೋದು ಗೊತ್ತಿರಲ್ಲ, ಯಾವ ನಿಲುವು ತಗೊಳ್ತೀರಿ ಅಂತ ಗೊತ್ತಿರಲ್ಲ. ವಾನ್ ಚೇಂಜಿಂಗ್ ಯುವರ್ ಸ್ಟ್ಯಾಂಡ್ ಆಲ್ವೇಸ್. ಒಂದ್ಸಾರಿ ಹೇಳ್ತೀರಿ 2,500 ರೂಪಾಯಿ ಕೊಡಬೇಕು, 2,500 ಕೋಟಿ ಕೊಡಬೇಕು, ಚೀಫ್ ಮಿನಿಸ್ಟರ್ ಆಗಬೇಕಾಗಿದೆ ಅಂತ ಹೇಳ್ತಾರೆ. ಆಮೇಲೆ ಅದರಿಂದ ಹಿಂದಕ್ಕೆ ಸಿಬಿಐ ಕೊಡ್ರಿ, ನಿಮ್ ತನಿಖೆಗೆ ಅದನ್ನ ಕೊಡ್ರಿ, ಸಿಬಿಐ ತನಿಖೆಗೆ ಸಿಬಿಐ ಕೊಡ್ರಿ. ನಿಮ್ ಸರ್ಕಾರ ಇದ್ದಾಗ ಯಾಕೆ ಕೇಳಲಿಲ್ಲ, ಸಿಬಿಐ ಕೊಡ್ಬೇಕು ಅಂತ ಯಾಕೆ ಕೇಳಲಿಲ್ಲ? ಏನೋ ಬಾಯಿ ಬಂದಾಗ ಏನೋ ಮಾತಾಡ್ತಾರೆ. ಮಂತ್ರಿಗಳೆಲ್ಲ ಕೂತ್ಕೊಳ್ಳಿ, ಮಂತ್ರಿ ಅವರೇ ಕೂತ್ಕೊಳ್ಳಿ, ಮಂತ್ರಿ ಅವರೇ ಕೂತ್ಕೊಳ್ಳಿ. ನೀವ್ ಯಾಕೆ ಟೈಮ್ ವೇಸ್ಟ್ ಮಾಡ್ತೀರಿ? ತಂಗಡಿಗೆ ಅವರೇ, ಬಾಯ್ ಸುರೇಶ್, ಮಂತ್ರಿ ಕೂತ್ಕೊಳ್ಳಿ. ನೀವ್ ಯಾಕೆ ಅದಕ್ಕೆ ಮಹತ್ವ ಕೊಡ್ತೀರಿ? ತಂಗಡಿಗೆ ಅವರೇ ಯಾಕೆ ಅದ ಇಂಪಾರ್ಟೆನ್ಸ್ ಕೊಡ್ತೀರಿ? ಸುರೇಶ್ ಅಯ್ಯ, ಅವರು ಕಿತ್ತೂರು ಬಸವ ಕಿತ್ತೂರು.